ಸ್ನೇಹಿತರೆ ಬಿಜೆಪಿ ವಕ್ತಾರೆಯಾಗಿದ್ದ ನೂಪುರ್ ಶರ್ಮಾ ಪ್ರವಾದಿ ಮೊಹಮ್ಮದ್ರ ಬಗ್ಗೆ ವಿವಾದದ ಹೇಳಿಕೆ ನೀಡಿ ಸುದ್ದಿಯಾಗಿದ್ರು ಇದರಿಂದ ಇಡಿ ವಿಶ್ವದ ಮುಸ್ಲಿಂ ದೇಶಗಳು ಭಾರತದ ಮೇಲೆ ಅದರಲ್ಲೂ ಬಿಜೆಪಿ ವಕ್ತಾರೆ ಮೇಲೆ ಸಿಟ್ಟು ಮಾಡ್ಕೊಂಡಿದ್ವು ಇದೀಗ ನೂಪುರ್ ಶರ್ಮಾ ಹತ್ಯೆಗೆಂದೆ ಪಾಕಿಸ್ತಾನದ ಪ್ರಜೆಯೊಬ್ಬ ಗಡಿ ದಾಟಿ ಬಂದಿದ್ದಾನೆ ಸದ್ಯ ಆತನನ್ನು ರಾಜಸ್ಥಾನದ ಶ್ರೀ ಗಂಗಾನಗರದಲ್ಲಿ ಅರೆಸ್ಟ್ ಮಾಡಲಾಗಿದ್ದು ಇಂಟೆಲಿಜೆನ್ಸ್ ಬ್ಯೂರೋ ಮತ್ತು ಗುಪ್ತಚರ ಸಂಸ್ಥೆ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ ಜುಲೈ 16 ರಂದು ರಾತ್ರಿ 11 ಗಂಟೆಗೆ ಬಿಎಸ್ಎಫ್ ಯೋಧರು ಸಂಶಯಾಸ್ಪದವಾಗಿ ವರ್ತಿಸುತ್ತಿದ್ದ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದಾರೆ ನಂತರದಲ್ಲಿ ಆತನ ಹೆಸರು ರಿಜ್ವಾನ್ ಅಶ್ರಫ್ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದವನು ಅನ್ನೋದು ಗೊತ್ತಾಗಿದೆ ಆತನ ಬಳಿ ಇದ್ದ ಚಾಕು ಧಾರ್ಮಿಕ ಪುಸ್ತಕಗಳನ್ನು ವಶಕ್ಕೆ ಪಡೆಯಲಾಗಿದೆ ಈವರೆಗಿನ ತನಿಖೆಯಲ್ಲಿ ಆತ ನೂಪುರ್ ಶರ್ಮಾ ಹತ್ಯೆಗೆ ಪ್ಲಾನ್ ಹಾಕಿಕೊಂಡು ಬಂದಿರೋದು ಬೆಳಕಿಗೆ ಬಂದಿದ್ದು ಅದಕ್ಕೂ ಮುನ್ನ ಅಜ್ಮೀರ್ ದರ್ಗಾಗೆ ಹೋಗೋ ಪ್ಲಾನ್ ಇಟ್ಕೊಂಡಿದ್ದ ಅಂತ ತಿಳಿದು ಬಂದಿದೆ ತನಿಖೆಯಲ್ಲಿ ಇನ್ನೂ ಯಾವ್ಯಾವ ವಿಚಾರಗಳು ಬೆಳಕಿಗೆ ಬರುತ್ತವೆ ಅನ್ನೋದನ್ನು ಕಾದು ನೋಡಬೇಕಿದೆ